ಲ್ಯಾಬಿಗ್ ಸ್ವಾಗತ. ಇವತ್ತು ನಾವು ನ್ಯೂಟನ್ಸ್ ಫಸ್ಟ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಐಸಕ್ ನ್ಯೂಟನ್ ಅವರು 1687 ಅವರು ಬರೆದಂತಹ ಪುಸ್ತಕ ಪ್ರಿನ್ಸಿಪಿಯಾನಲ್ಲಿ ನಮಗೆ ಲಾಸ್ ಆಫ್ ಮೋಷನ್ ಬಗ್ಗೆ ಹೇಳಿದ್ದಾರೆ. ನ್ಯೂಟನ್ಸ್ ಲಾ ಪ್ರಕಾರ ಆ್ಯನ್ ಆಬ್ಜೆಕ್ಟ್ ಇನ್ ರೆಸ್ಟ್ ಸ್ಟೇಸ್ ಇನ್ ರೆಸ್ಟ್ ಆ್ಯಂಡ್ ಆ್ಯನ್ ಆಬ್ಜೆಕ್ಟ್ ಇನ್ ಮೋಷನ್ ಸ್ಟೇಸ್ ಇನ್ ಮೋಷನ್ ಅನ್ಲೆಸ್ ಇಟ್ ಇಸ್ ಆಕ್ಟೆಡ್ ಅಪಾನ್ ಬೈ ಆ್ಯನ್ ಅನ್ಬ್ಯಾಲೆನ್ಸ್ಡ್ ಎಕ್ಸ್ಟರ್ನಲ್ ಫೋರ್ಸ್. ಅಂದರೆ ಯಾವುದೇ ಒಂದು ಸ್ಥಿರ ವಸ್ತು ಮೇಲೆ ಒಂದು ಫೋರ್ಸ್ ಬೀಳೋವರೆಗೂ ತಾನಿದ್ದ ಜಾಗದಲ್ಲೇ ಇರುತ್ತೆ. ಎಕ್ಸಾಂಪಲ್, ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ, ನಾನು ಟೇಬಲ್ ಮೇಲಿದ್ದ ಆ್ಯಪಲ್ ತಾನಾಗೆ ಮೂವ್ ಆಗುತ್ತಾ ಅಂತ ಕಾಯ್ತಾ ಇದ್ದೆ. ಆದರೆ ಅದನ್ನು ಮೂವ್ ಮಾಡೋಕ್ಕೆ ನನ್ನ ತಂಗಿ ನಿಯತಿ ಬರಬೇಕಾಯ್ತು. ಎಲ್ಲ ವಸ್ತುಗಳ ಈ ಒಂದು ಕ್ಯಾರೆಕ್ಟರ್ಗೆ ಇನರ್ಷಿಯಾ ಅಥವಾ ಕನ್ನಡದಲ್ಲಿ ಜಡತ್ವ ಅಂತ ಹೇಳ್ಬೋದು. ಅದೇ ರೀತಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೀವು ಸ್ಪೇಸಲ್ಲಿದ್ದೀರ, ನಿಮ್ಮ ಹತ್ರ ಒಂದು ಫುಟ್ಬಾಲ್ ಇದೆ. ನೀವು ಆ ಫುಟ್ಬಾಲ್ನ ಒದ್ದರೆ ಎಲ್ಲೋಗಿ ನಿಲ್ಲುತ್ತೆ? ಬನ್ನಿ ನಾನು ಹೇಳ್ತೀನಿ. ನೀವು ಒದ್ದಂತಹ ಫುಟ್ಬಾಲ್ ಮೂಮೆಂಟ್ನಲ್ಲಿರುತ್ತೆ. ಅದನ್ನು ತಡೆಯುವಂಥ ಯಾವುದೇ ಒಂದು ಫೋರ್ಸಸ್ ಸ್ಪೇಸ್ನಲ್ಲಿರಲ್ಲ. ಹಾಗಾಗಿ ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ನೀವು ಒದ್ದಂತಹ ಫುಟ್ಬಾಲ್ ಡೀಪ್ ಸ್ಪೇಸ್ನಲ್ಲಿ ಮೂವ್ ಆಗ್ತಾನೇ ಇರುತ್ತೆ. ಎಲ್ಲಿವರೆಗೂ ಅಂದರೆ ಯಾವುದೋ ಒಂದು ಪ್ಲ್ಯಾನೆಟ್ಟೋ ಆಸ್ಟ್ರಾಯ್ಡೋ ಇವುಗಳ ಗ್ರಾವಿಟಿ ಫೀಲ್ಡಿಗೆ ಎಂಟರ್ ಆಗೋವರೆಗೂ ಬಾಲ್ ಮೂವ್ ಆಗ್ತಾನೇ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಅದೇ ಫುಟ್ಬಾಲ್ನ ನಾವು ನೆಲದ ಮೇಲೆ ರೋಲ್ ಮಾಡಿ ನೋಡೋಣ. ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ನಾನು ರೋಲ್ ಮಾಡೋಂತಹ ಫುಟ್ಬಾಲ್ ರೋಲ್ ಆಗ್ತಾನೇ ಇರಬೇಕು. ಅಂದರೆ ಆ್ಯಕ್ಚುಲಾಗಿ ಏನಾಗುತ್ತೆ ಬನ್ನಿ ನೋಡೋಣ. ಫ್ರೆಂಡ್ಸ್, ಸ್ವಲ್ಪ ಹೊತ್ತಿನ ನಂತರ ಬಾಲ್ ನಿಲ್ಲುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಅರ್ತಿನ ಗ್ರಾವಿಟೇಷನಲ್ ಫೋರ್ಸಸ್ ಬಾಲ್ನ ನೆಲದ ಜೊತೆ ಕಾಂಟ್ಯಾಕ್ಟ್ನ ನೆಟ್ಟಿರುತ್ತೆ. ಇದರಿಂದ ಬಾಲ್ ಮತ್ತು ನೆಲದ ಮಧ್ಯ ಫ್ರಿಕ್ಷನಲ್ ಫೋರ್ಸ್ ಡೆವಲಪ್ ಆಗುತ್ತೆ. ಈ ಫ್ರಿಕ್ಷನಲ್ ಫೋರ್ಸ್ ಬಾಲ್ನ ಮೂಮೆಂಟ್ನ ತಡೆಯುತ್ತೆ. ಈ ರೀತಿ ಯಾವುದೇ ಫೋರ್ಸ್ ಸ್ಪೇಸ್ನ ಇರಲಿಲ್ಲ, ಹಾಗಾಗಿ ಸ್ಪೇಸ್ನಲ್ಲಿ ಬಾಲ್ ಮೂವ್ ಆಗ್ತಾನೇ ಇತ್ತು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ಅರ್ತ್ ಮತ್ತು ಬೇರೆ ಎಲ್ಲ ಪ್ಲಾನೆಟ್ಸ್ಗಳು ಸನ್ ಸುತ್ತಲೂ ತಿರುಗುತ್ತೆ. 4.5 ಬಿಲಿಯನ್ ಇಯರ್ಸ್ ಮುಂಚೆ ನಮ್ಮ ಸೋಲಾರ್ ಸಿಸ್ಟಮ್ ಫಾರ್ಮ್ ಆದಾಗ ಸ್ಪೇಸ್ ಡೆಬ್ರಿಸ್ಗಳು ಅಥವಾ ಸ್ಪೇಸ್ ರಾಕ್ಸ್ಗಳು ನಮ್ಮ ಅರ್ತಿಗೆ ಡಿಕ್ಕಿ ಹೊಡೆದಾಗ ನಮ್ಮ ಅರ್ತ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಅರ್ತ್ ತಿರುಗ್ತಾನೇ ಇದೆ. ಇದು ನ್ಯೂಟನ್ಸ್ ಫಸ್ಟ್ ಲಾಗೆ ಬೆಸ್ಟ್ ಎಕ್ಸಾಂಪಲ್. ಇದೇ ರೀತಿ ಮ್ಯಾನ್ಮೇಡ್ ಸ್ಯಾಟಲೈಟ್ಸ್ಗಳನ್ನ ಅರ್ತ್ ಸುತ್ತಲಿನ ಆರ್ಬಿಟ್ಗೆ ಹಾಕಲಾಗುತ್ತೆ. ಈ ಸ್ಯಾಟಲೈಟ್ಗಳಿಗೆ ಭೂಮಿ ಸುತ್ತ ತಿರುಗಕ್ಕೆ ಬೇಕಾಗಿರೋ ಇನರ್ಷಿಯಲ್ ಫೋರ್ಸ್ನ ಥ್ರಸ್ಟರ್ಗಳ ಮೂಲಕ ಕೊಡಲಾಗುತ್ತದೆ. ಜಸ್ಟ್ ಈ ಒಂದು ಇನರ್ಷಿಯಲ್ ಫೋರ್ಸಿಂದ ಸ್ಯಾಟಲೈಟ್ಗಳು ಭೂಮಿ ಸುತ್ತಲೂ ವರ್ಷಗಟ್ಟಲೆ ತಿರುಗ್ತಾ ಇರ್ತವೆ. ಫ್ರೆಂಡ್ಸ್, ಈ ಒಂದು ಕ್ರ್ಯಾಶಸ್ ವಿಡಿಯೋ ನೋಡಿ. ಫಾಸ್ಟ್ ಹೋಗ್ತಿದ್ದ ಕಾರ್ನಲ್ಲಿ ಕೂತಿದ್ದ ಮ್ಯಾನಿಕನ್ಸ್ಗಳು ಬ್ರೇಕ್ ಹಾಕ್ದಾಗ ಮುಂದೆ ಜರುತ್ತವೆ. ಏನಕ್ಕೆ ಅಂದರೆ ಕಾರ್ ಮತ್ತು ಮ್ಯಾನಿಕನ್ಸ್ಗಳ ಸ್ಪೀಡ್ ಒಂದೇ ಇರುತ್ತೆ. ಅದಕ್ಕೆ ಬ್ರೇಕ್ ಸಪ್ಲೈ ಆದಾಗ ಕಾರ್ ನಿಲ್ಲುತ್ತೆ, ಆದರೆ ಮ್ಯಾನಿಕನ್ಸ್ಗಳು ಕಾರಿನ ಸ್ಪೀಡಲ್ಲೇ ಮುಂದಕ್ಕೆ ಜರುತ್ತವೆ. ಅಪ್ಪ, ಎಷ್ಟು ಭಯಂಕರ ಅಲ್ವಾ? ಅದಕ್ಕೆ ಸೀಟ್ ಬೆಲ್ಟ್ಸ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸೀಟ್ ಬೆಲ್ಟ್ಸ್ ಹಾಕೊಳ್ಳೋಕ್ಕೆ. ಈ ವಿಡಿಯೋ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡಿರೋ ನಮ್ಮಪ್ಪಂಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅಂದ್ಕೊಂತೀನಿ ಈ ನ್ಯೂಟನ್ಸ್ ಫಸ್ಟ್ ಲಾ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ. ನಮಸ್ತೆ.